ಎಎನ್ಎಂ ನ್ಯೂಸ್ಗೆ ಸ್ವಾಗತ. ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಬಿಇಒರವರು ನಿರ್ವಹಿಸುತ್ತಾರೆ. ತಹಶೀಲ್ದಾರ್ ಡಿ ಹನುಮಂತರಾಯಪ್ಪ. ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಯೋಜಿಸುವ ಸಂಪೂರ್ಣ ಜವಾಬ್ದಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದು, ಅವರು ಸರ್ಕಾರದ ಆದೇಶದಂತೆ ಸರಳವಾಗಿ ಮತ್ತು ಸುರಕ್ಷಿತವಾಗಿ ಆಯೋಜಿಸಲು ಸಲಹೆ ಮತ್ತು ಸೂಚನೆ ನೀಡಲಾಗಿದೆ ಎಂದು ತಹಶೀಲ್ದಾರ್ ಹನುಮಂತರಾಯಪ್ಪ ಹೇಳಿದರು. ಅವರು ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಬಗ್ಗೆ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿ, ಆಹ್ವಾನ ಪತ್ರಿಕೆಯನ್ನು ಕೇವಲ 50 ಮಂದಿಗೆ ಮೀರದಂತೆ ಮುದ್ರಿಸುವುದು ಮತ್ತು ಆಹ್ವಾನಿತರ ಆಸನ ವ್ಯವಸ್ಥೆ, ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ರೀತಿಯಲ್ಲಿ ವ್ಯವಸ್ಥೆ ಹಾಗೂ ಆಹ್ವಾನ ಪತ್ರಿಕೆಯೊಂದಿಗೆ ಆಗಮಿಸುವವರಿಗೆ ಮಾತ್ರ ಅವಕಾಶ ನೀಡುವಂತೆ ಕಲ್ಪಿಸುವಂತೆ ಬಿಇಒಗೆ ಸೂಚಿಸಿದರು. ಇನ್ನು ವೇದಿಕೆಯ ಮೇಲೆ ಸ್ಥಳೀಯ ವಿಧಾನಸಭಾ ಸದಸ್ಯರು, ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ತಹಶೀಲ್ದಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು, ತಾಲೂಕು ಬಿಇಒರವರು ಮಾತ್ರ ಆಸೀನರಾಗಿರ್ತಾರೆ. ವೇದಿಕೆಯ ಮುಂಭಾಗದ ಆವರಣದಲ್ಲಿ ತಾಲೂಕು ಮಟ್ಟದ ಸ್ಥಳೀಯ ಅಧಿಕಾರಿಗಳು, ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು, ಎರಡನೇ ಸಾಲಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘದ ತಾಲೂಕು ಮಟ್ಟದ ಅಧ್ಯಕ್ಷರು, ಇತರೆ ಸಂಘಗಳು ಗರಿಷ್ಠ 10 ಮಂದಿ, ಮೂರನೇ ಸಾಲಿನಲ್ಲಿ ಇಲಾಖೆಯ ಮಟ್ಟದ ಅಧಿಕಾರಿಗಳು 10 ಮಂದಿ, ಒಂದು ಭಾಗದಲ್ಲಿ ಪತ್ರಕರ್ತರಿಗೆ ವ್ಯವಸ್ಥೆ ಕಲ್ಪಿಸುವಂತೆ ಸೂಚಿಸಿದರು. ನಾಡಗೀತೆ, ರೈತಗೀತೆ, 4 ಮಂದಿ ಶಿಕ್ಷಕರನ್ನು ನಿಗದಿಪಡಿಸಿದ ತಹಶೀಲ್ದಾರ್ ಸಮಯ 7 ನಿಮಿಷಗಳನ್ನು ನಿಗದಿಪಡಿಸಿದರು. ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರಕ್ಕೆ ಗಣ್ಯರಿಂದ ಪುಷ್ಪನಮನಕ್ಕೆ 5 ನಿಮಿಷ, ಸ್ವಾಗತಕ್ಕೆ 3 ನಿಮಿಷ, ಪ್ರಾಸ್ತಾವಿಕ ನುಡಿಗಳು ಮತ್ತು ಶಾಸಕರಿಂದ ಶಿಕ್ಷಕರ ಕುರಿತು ದಿನಾಚರಣೆಗೆ ತಲಾ 10 ನಿಮಿಷಗಳು, ವಂದನಾ ಪ್ರಣಯಕ್ಕೆ 5 ನಿಮಿಷಗಳು ಮತ್ತು ರಾಷ್ಟ್ರಗೀತೆಗೆ 52 ಸೆಕೆಂಡ್ಗಳನ್ನು ನಿಗದಿಪಡಿಸಲಾಗಿದೆ ಎಂದು ಅವರು ವಿವರಿಸಿದರು. ತಹಶೀಲ್ದಾರ್ ಶಾಲಾ ಮಟ್ಟದಲ್ಲಿ ನಡೆಯುವ ಸಮಾರಂಭದ ಬಗ್ಗೆ ಸಹ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಬಿಒ ಸುರೇಶ್ ಗೌಡ ಸೇರಿದಂತೆ ಶಿಕ್ಷಕರ ಸಂಘಟನೆಗಳ ಪದಾಧಿಕಾರಿಗಳು ಮತ್ತಿತರರು ಭಾಗವಹಿಸಿದ್ದಾರೆ. ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೆ ಅವರಿಗೆ 2ನೇ ಸಾಲಿನಲ್ಲಿ ಅವಕಾಶ ಮಾಡಿಕೊಡಿ ಮತ್ತು 3ನೇ ಸರದಿ ಸಾಲಿನಲ್ಲಿ ನಮ್ಮ ತಾಲೂಕು ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಡಿ. ಮತ್ತು ಈ ವರ್ಷ ಏನು ಈ ಒಂದು ಸಭೆಯನ್ನು ನಾನು ಕರೆದು ಈಗಾಗಲೇ ನಮ್ಮ ಬಿಒರು ವಿವರವಾಗಿ ಮಾಹಿತಿಗಳನ್ನು ನೀಡಿದರು. ಆದ್ದರಿಂದ ಈ ಒಂದು ಶಿಕ್ಷಕರ ದಿನಾಚರಣೆಯನ್ನು ನಾವು ಜವಾಬ್ದಾರಿಯುತವಾಗಿ ಮಾಡಬೇಕಾಗಿರುವಂಥ ದಿನಾಂಕ 5ನೇ ತಾರೀಕು ನಾವೆಲ್ಲ ಆಗಮಿಸಿ ಮಾಧ್ಯಮ ಮಿತ್ರರು ಅವ್ರಿಗೂ ಸಹ ವಿಶೇಷವಾಗಿ ಅಪಮಾನ ಇದೆ. ಮಾಧ್ಯಮ ಮಿತ್ರರು ಸಹ ಅವರ ಒಂದು ಪತ್ರಿಕೆ ಕೊಡ್ತೀವಿ ಅವರ ಉಪಸ್ಥಿತಿಯಲ್ಲಿ. ಈ ಗೈಡ್ಲೈನ್ಸ್ ಏನು ಹೇಳಿದ್ದಾರೆ ನಮ್ಮ ಬಿಒ ಅದನ್ನು ಒಳಗೊಂಡಂತೆ ನಾವು ಒಂದು ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ. ಇದು ಕಾಲವಾಗಿರುವುದರಿಂದ ಶೋಕ ದಿನಾಚರಣೆ ಇರುವ ಹಿನ್ನೆಲೆಯಲ್ಲಿ, ಜೊತೆಗೆ ಇದು ಒಂದು ರೀತಿಯ ನಮ್ಮ ಮಾಜಿ ರಾಷ್ಟ್ರಪತಿಗಳು, ಜೊತೆಗೆ ನಮಗೆ ಇವಾಗ ಕೋವಿಡ್ ಇದೊಂಥರ ರಾಷ್ಟ್ರವ್ಯಾಪ್ತಿ ಪ್ರಪಂಚದ ವ್ಯಾಪ್ತಿ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ದೃಷ್ಟಿಯಿಂದ ಇದನ್ನೆಲ್ಲ ಸರಳೀಕರಣ ಮಾಡಿ ಈ ಒಂದು ಕಾರ್ಯಕ್ರಮನ ಮಾನ್ಯ ಆಯುಕ್ತರು ಆಯೋಜಿಸಿದರೆ. ಇದರಲ್ಲಿ ನನ್ನ ಶಾಸಕರು ಹಾಗೂ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಒಳಗೊಂಡಂತೆ ಮಾಧ್ಯಮ ಮಿತ್ರರು ಸೇರಿ ದಯಮಾಡಿ ಇವರು ಸಹ ಸಹಕರಿಸಬೇಕಾಗಿದೆ. ಇಲ್ಲಿ ಆಹ್ವಾನ ಏನು ಇಟ್ಟಿದ್ದಾರೆ ಅದನ್ನು ನಮ್ಮ ಬಿಇಒರು ಈಗಾಗಲೇ ತಿಳಿಸಿದ್ದಾರೆ.